ಸಾರಥಿಗೆ ಸಾಲು ಸಾಲು ಸಮಸ್ಯೆ ಉಂಟಾಗ್ತಾ ಇದೆ. ಬೆನ್ನಿನ ಮೇಲೆ ಈಗ ಊತ ಕಾಣಿಸ್ಕೊಂಡಿದೆ. ವಿಪರೀತವಾದಂತಹ ನೋವಾಗ್ತಿರುವಂತದ್ದು ದರ್ಶನ್ ಅವರಿಗೆ. ಬೆನ್ನು ನೋವಿನಿಂದ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವರು ಪರದಾಡ್ತಾ ಇದ್ದಾರೆ. ದರ್ಶನ್ ಅವರಿಗೆ ಸಾಲು ಸಾಲು ಸಮಸ್ಯೆ. ಆರೋಗ್ಯದಲ್ಲಿ ಈಗ ಸ್ಯಾಂಡಲ್ವುಡ್ ಸಾರಥಿಗೆ ಸಾಲು ಸಾಲು ಸಮಸ್ಯೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ ಅವರು ಪರದಾಡುವಂತಹ ಪರಿಸ್ಥಿತಿ ಬಂದಿದೆ. ಸದ್ಯದ ಮಟ್ಟಿಗೆ ದರ್ಶನ್ ಅವರ ಬೆನ್ನಿನ ಮೇಲೆ ಊತ ಕಾಣಿಸ್ಕೊಂಡಿದೆ. ವಿಪರೀತವಾದಂತಹ ನೋವಿನಿಂದ ದರ್ಶನ್ ಅವರು ಬಳಲ್ತಾ ಇದ್ದಾರೆ. ಬೆಂಗಳೂರು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ದರ್ಶನ್ ಅವರಿಗೆ ಒಂದು ರೀತಿಯಿಗ ಅವರು ಅರಸಾಸವನ್ನ ಪಡುವ ರೀತಿಯಾಗಿ ಹೆಚ್ಚುವರಿಯಾಗಿ ಸ್ಕ್ಯಾನಿಂಗ್ ಮಾಡಬೇಕಾಗಿದೆ. ಬೆನ್ನು ನೋವಿನಿಂದ ಸರ್ಜರಿ ಮಾಡಿಸಬೇಕಾಗಿದೆ. ಸೋ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವರು ಬೆನ್ನು ನೋವಿನಿಂದ ಬಳಲ್ತಾ ಇರುವಂತದ್ದು ಗೊತ್ತಿರುವಂತ ವಿಚಾರ. ಬೆಂಗಳೂರು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಈಗಾಗಲೇ ಅವರ ಬೆನ್ನಿನ ಮೇಲೆ ಊತ ಕಾಣಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಬೇಕಾಗಿದೆ, ಸ್ಕ್ಯಾನಿಂಗ್ ಆಗಬೇಕಾಗಿದೆ. ಸೋ ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ಬಳ್ಳಾರಿಯಲ್ಲಿ ಚಿಕಿತ್ಸೆ ಕೊಡಿಸೋದಕ್ಕೆ ದರ್ಶನ್ ಅವರೇ ಒಪ್ಕೊಳ್ತಿಲ್ಲ. ನಂಗೆ ಬಳ್ಳಾರಿ ಆಸ್ಪತ್ರೆ ಚಿಕಿತ್ಸೆ ಬೇಡ, ಬೆಂಗಳೂರಿನಲ್ಲಿ. ಈಗ ಕೆಲವೊಂದಿಷ್ಟು ನಟ ನಟಿಯರಿಗೆ ಅವರದೇ ಆದಂತಹ ಒಂದು ಪರ್ಸನಲ್ ಡಾಕ್ಟರ್ಸ್ ಗಳಿರ್ತಾರೆ, ಫ್ಯಾಮಿಲಿ ಡಾಕ್ಟರ್ಸ್ ಗಳಿರ್ತಾರೆ, ಅವರೊಟ್ಟಿಗೆ ಬೇರೆ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇರ್ತಾರೆ. ಈಗ ದರ್ಶನ್ ಅವರು ನಂಗೆ ಬೆಂಗಳೂರಿನಲ್ಲಿ ಚಿಕಿತ್ಸೆ ಬೇಕು ಅಂತ ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಸೊ ಒಂದು ಕಡೆ ಸ್ಕ್ಯಾನಿಂಗ್ ಆಗ್ಬೇಕಾಗಿದೆ, ಅವರ ಬೆನ್ನಿನಲ್ಲಿ ಊತ ಕಾಣಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಹೀಗಾಗಿ ದರ್ಶನ್ ಅವರಿಗೆ ಪರಪ್ಪನ ಆಗ್ರಹಕ್ಕೆ ಶಿಫ್ಟ್ ಮಾಡ್ತಾರ. ಕೋರ್ಟ್ ಮೊರೆ ಹೋಗೋದಕ್ಕೆ ಏಟು ಆರೋಪಿ ದರ್ಶನ್ ಅವರು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಈಗ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಶಿಫ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಮನವಿಯನ್ನ ಮಾಡಿಕೊಳ್ಳುತ್ತಿದ್ದಾರೆ. ನಾಳೆ ಕೋರ್ಟ್ಗೆ ಮನವಿ ಸಲ್ಲಿಸೋದಕ್ಕೆ ವಕೀಲರಿಂದ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ನಾಳೆನೆ ದರ್ಶನ್ ಅವರ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲ. ಅಂತಿಮವಾಗಿ ಆದೇಶವನ್ನ ಕಾಯ್ದಿರಿಸಿತ್ತು. ಒಂದು ಕಡೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಜೊತೆಗೆ ನಾಗೇಶ್ ಅವರ ವಾದ ಪ್ರತಿವಾದವನ್ನ ಆಲಿಸಿದಂತಹ ಜಡ್ಜ್ ಆದೇಶವನ್ನ ಕಾಯ್ದಿರಿಸಿದ್ರು. ದರ್ಶನ್ ಅವರ ಭವಿಷ್ಯ ನಾಳೆ ಏನಾಗುತ್ತೆ, ಜಾಮೀನ್ ಸಿಗುತ್ತಾ ಬಿಡುಗಡೆ ಆಗ್ತಾರಾ ಇಲ್ಲ ಜೈಲೇ ಗತಿನ ದರ್ಶನ್ ಅವರಿಗೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಬಳ್ಳಾರಿ ಜೈಲಿನಲ್ಲಿ ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇದೆ. ಮೊದಲ ದಿನವೇ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿತ್ತು. ಈಗ ದರ್ಶನ್ ಅವರ ಬೆನ್ನಿನ ಮೇಲೆ ಊತ ಕಾಣಿಸ್ಕೊಂಡಿದೆ, ಮೊಳಕೈ ನೋವು ಕೂಡ ಇತ್ತು. ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಬರುವಂತಹ ಸಂದರ್ಭದಲ್ಲಿ ಕೈಗೆ ಒಂದು ಬ್ಯಾಂಡ್ ಅನ್ನ ಕೂಡ ಕಟ್ಕೊಂಡು ಬಂದಿದ್ರು. ಸೊ ಅದು ಒಂದು ಕಡೆ ಪ್ರೈನ್ ರಿಮೂವಲ್. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಈಗ ಸದ್ಯದ ಮಟ್ಟಿಗೆ ದರ್ಶನ್ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಾಗಿದೆ. ಬೆನ್ನು ನೋವಿಂದ ಬಳಲ್ತಾ ಇದ್ದಾರೆ ದರ್ಶನ್ ಅವರು. ಅವರನ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೋಸ್ಕರ ಕರೆದುಕೊಂಡು ಹೋಗ್ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಕೋರ್ಟ್ ಮೊರೆ ಹೋಗೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಕೋರ್ಟ್ ಮೊರೆಯ ಮುಖಾಂತರವಾಗಿ ದರ್ಶನ್ ಅವರು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇದನ್ನ ಕೋರ್ಟ್ ಸ್ವೀಕರಿಸುತ್ತೋ ಗೊತ್ತಿಲ್ಲ. ನಾಳೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಕೋರ್ಟ್ ಕೇಸ್ ಸಲ್ಲಿಸೋದಕ್ಕೆ. ನಾಳೆಯೇ ಜಾಮೀನು ಭವಿಷ್ಯದ ವಿಚಾರವಾಗಿ ಒಂದು ಕಡೆ